ಬೆಂಗಳೂರಲ್ಲಿ ಕ್ಷಣ ಕ್ಷಣಕ್ಕೂ ಚಿರತೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಅರವಳಿಕೆ ಮತ್ತು ನೀಡುವ ವೇಳೆ ದಾಳಿ ಮಾಡಿದ ಚಿರತೆ. ಚಿರತೆ ಸೆರೆ ಕಾರ್ಯಾಚರಣೆ ವೇಳೆ ಮೂವರಿಗೆ ಗಾಯಗಳಾಗಿದೆ. ಇಬ್ಬರು ಅರಣ್ಯ ಸಿಬ್ಬಂದಿ ಓರ್ವ ಬಿಬಿಎಂಪಿ ನೌಕರನಿಗೆ ಗಾಯವಾಗಿದೆ. ಶಾರ್ಪ್ ಶೂಟರ್ ವೈದ್ಯ ಕಿರಣ್ ಕುತ್ತಿಗೆಯ ಭಾಗಕ್ಕೆ ಚಿರತೆ ಪರಚಿದೆ. ಟಾಸ್ಕ್ ಫೋರ್ಸ್ ನ ಧನರಾಜ್ ಹೊಟ್ಟೆ ಭಾಗಕ್ಕೆ ಗಾಯವಾಗಿದೆ. ಅರವಳಿಕೆ ಮದ್ದು ನೀಡಿದ್ರು ಕೂಡ ಚಿರತೆ ಕಣ್ಣ ಮುಚ್ಚಾಲ ಆಟ ಆಡ್ತಾ ಇದೆ. ಕೂಡ್ಲುಗೇಟ್ನ ಕೃಷ್ಣಾರೆಡ್ಡಿ ಬಡಾವಣೆಯಲ್ಲಿ ಚಿರತೆ ಚಲ್ಲಾಟವಾಡ್ತಾ ಇದೆ. ನೋಡಿ, ಕಳೆದ ಹಲವು ದಿನಗಳಿಂದ ಈ ಚಿರತೆಯನ್ನ ಸೆರೆ ಹಿಡಿರಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಎಷ್ಟೇ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೋದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕೂಡ ಚಿರತೆಯನ್ನ ಹೇಗಾದ್ರೂ ಮಾಡಿ ಖೆಡ್ಡಾಕ್ಕೆ ಬೀಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಬ್ಬಂದಿ ಹೋಗಿದ್ರು. ಆದ್ರೆ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಮೇಲಿಗೆ ಚಿರತೆ ಅಟ್ಯಾಕ್ ಮಾಡಿದೆ. ಅರವಳಿಕೆ ಮದ್ದು ನೀಡುವ ವೇಳೆ ದಾಳಿ ಮಾಡಿದೆ ಚಿರತೆ. ಚಿರತೆ ಸೆರೆ ಕಾರ್ಯಾಚರಣೆ ವೇಳೆ ಮೂವರಿಗೆ ಗಾಯವಾಗಿರುವಂತದ್ದು. ಇಬ್ಬರು ಅರಣ್ಯ ಸಿಬ್ಬಂದಿ ಓರ್ವ ಬಿಬಿಎಂಪಿ ನೌಕರನಿಗೆ ಗಾಯವಾಗಿದೆ. ಶಾರ್ಪ್ ಶೂಟರ್ ವೈದ್ಯ ಕಿರಣ್ ಕುತ್ತಿಗೆ ಭಾಗಕ್ಕೆ ಚಿರತೆ ಪರಚಿದೆ. ಟಾಸ್ಕ್ ಫೋರ್ಸ್ನ ಧನರಾಜ್ ಹೊಟ್ಟೆ ಭಾಗಕ್ಕೆ ಗಾಯಗಳಾಗಿದೆ. ಅರವಳಿಕೆ ಮದ್ದು ನೀಡಿದ್ರು ಕೂಡ ಚಿರತೆ ಕಣ್ಣಾಮುಚ್ಚಾಲೆ ಆಡ್ತಿದೆ. ಬಹಳ ಹೊತ್ತಾಯ್ತು ಅರವಳಿಕೆ ಮದ್ದು ನೀಡಿ, ಇನ್ನು ಕೂಡ ಚಿರತೆ ಸಿಕ್ಕಿಲ್ಲ ಅಂದ್ರೆ ಆ ಪವರ್ ಕೂಡ ಕಡಿಮೆ ಆಗ್ತಾ ಇರತ್ತೆ. ಬಟ್ ಹೇಗಾದ್ರೂ ಮಾಡಿ ಚಿರತೆಯನ್ನ ಹಿಡಿಲೇಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಪೆಟ್ಟು ತಿಂದಂತ ಚಿರತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅನಾಹುತ ಸಂಭವಿಸಬಹುದು. ಈಗಾಗ್ಲೇನೆ ಅಲ್ಲಿನ ಗ್ರಾಮಸ್ಥರು ಕೂಡ್ಲು ಗೇಟ್ನ ಕೃಷ್ಣಾರೆಡ್ಡಿ ಬಡಾವಣೆಯ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕೂ ಭಯ ಆಗುತ್ತೆ, ನಾವು ಹೊರಗಡೆ ಆಫೀಸಿಗೆ ಅದಕ್ಕೆ ಇದಕ್ಕೆ ಅಂತ ಓಡಾಡೋಕ್ಕೂ ಕೂಡ ಭಯ ಆಗುತ್ತೆ. ಯಾವುದೋ ನಾವು ಮಲೆನಾಡು ಭಾಗನೋ ಅಥವಾ ಕಾಡು ಪ್ರದೇಶದ ಭಾಗದಲ್ಲಿ ಇದ್ದಂಗೆ ಫೀಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲೇ ಈ ಥರದ ಪರಿಸ್ಥಿತಿ ಇದ್ರೆ ಹೆಂಗೆ? ಆದಷ್ಟು ಬೇಗ ಈ ಚಿರತೆಯನ್ನ ಹಿಡಿರಿ ಅನ್ನುವಂಥ ಒತ್ತಾಯವನ್ನು ಮಾಡಲಾಗ್ತಾ ಇತ್ತು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ದೂರದಲ್ಲಿ ಚಿರತೆ ಇದೆ ಅನ್ನೋದನ್ನು. ಈ ಚಿರತೆ ಈಗಾಗಲೇ ಮೂವರ ಮೇಲೆ ಅಟ್ಯಾಕ್ ಮಾಡಿದೆ. ಕೆಲವರಿಗೆ ಗಂಭೀರವಾದಂಥ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಮತ್ತಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸಾರ್ವಜನಿಕರ ಜೀವ ಕೂಡ ತೊಂದರೆಯಲ್ಲಿ ಇದೆ. ಆ ಕಾರಣಕ್ಕಾಗಿ ಹೇಗಾದರೂ ಮಾಡಿ ನೀವು ಚಿರತೆಯನ್ನು ಹಿಡಲೇಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆ. ಆ ಒತ್ತಡದಲ್ಲಿಯೇ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿ. ಆದರೆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹಿನ್ನಡೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಅಲ್ಲೇ ಯಾವುದೊಂದು ಬಿಲ್ಡಿಂಗ್ ಇದೆ, ಅಲ್ಲೇ ಚಿರತೆ ಹಿಂಭಾಗದಲ್ಲಿ ಓಡಾಡ್ತಾ ಇದೆ. ಇತ್ತ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿನ ಮಾಡಿಕೊಂಡಿದ್ರು, ಬಟ್ ಅದು ಕೂಡ ಫಲ ಕೊಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಈ ಚಿರತೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ, ಇದರಿಂದ ಸಿಬ್ಬಂದಿಗೂ ಸಮಸ್ಯೆ ಆಗ್ತಾ ಇದೆ, ಅಲ್ಲಿನ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗ್ತಿದೆ. ಈಗ ಒಂದ್ ರೀತಿಯಲ್ಲಿ ಈ ಚಿರತೆಯನ್ನ ಕೆಣಕಾಗಿದೆ, ಪೆಟ್ಟು ತಿಂದಂತ ಚಿರತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಘಟನೆಗಳು ನಡೀಬಹುದು. ಆ ಹಿನ್ನೆಲೆಯಲ್ಲಿ ಈಗ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ಇನ್ನೂ ಕಾರ್ಯಾಚರಣೆ ನಡೆಸ್ತಾ ಇದ್ದಾರಾ, ಏನ್ ಕತೆ ಅಂತ? ನೀತಿ, ಕಳೆದ ಮೂರ್ನಾಲ್ಕು ದಿನಗಳಿಂದ ಬೊಮ್ಮನಹಳ್ಳಿ ಭಾಗದ ಬನ್ನೇರಘಟ್ಟ ಮತ್ತು ಆನೇಕಲ್ ಪ್ರದೇಶದ ಗಡಿ ಭಾಗ ಮತ್ತು ಆ ಭಾಗದಲ್ಲಿರ್ತಕ್ಕಂತಹ ಅರಣ್ಯ ಪ್ರದೇಶದಿಂದ ಬಂದಿರತಕ್ಕಂತಹ ಚಿರತೆ ಮುಖ್ಯವಾಗಿ ಕೂಡ್ಲುಗೇಟು, ವಸ್ತುಪಾಳ್ಯ, ಸಿಂಗಸಂದ್ರ ಆ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಏನು ಕೈಗಾರಿಕಾ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಈಗ ಸೇರಿಕೊಂಡು ಅಪಾರ್ಟ್ಮೆಂಟ್ ಒಂದರಲ್ಲಿ ಆ ಅಕ್ಕಪಕ್ಕ ಇಂಡಸ್ಟ್ರಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಪ್ರದೇಶ ಮತ್ತು ಅಲ್ಲೆಲ್ಲ ಏನೆಲ್ಲ ಸುಮಾರು ಒಂದು 40-50 ಎಕರೆ ಖಾಲಿ ಪ್ರದೇಶ ಇದೆ ಅಲ್ಲಿ ಕಾಣಿಸ್ಕೊಂಡು ಅದು ಒಂದ್ ರೀತಿಯ ಒಂದು ಬೌಂಡ್ರಿ ಒಳಗಡೆ ಸಿಕ್ಕಾಕೊಳ್ಳೋ ತರದಲ್ಲಿ ಸಿಕ್ಕಾಕೊಂಡು ಅದರಿಂದ ಆಚೆ ಬರಕ್ಕಾಗದೆ ಈಗ ಆ ಚಿರತೆ ಅಲ್ಲಿದೆ ಅಂತಕ್ಕಂಥ ಆತಂಕ ಸುತ್ತಮುತ್ತ ಇರ್ತಕ್ಕಂಥ ಜನರಲ್ಲು ಹೆಚ್ಚಾಗಿ ಈ ಚಿರತೆಯನ್ನ ಬಂಧನ ಮಾಡ್ತಕ್ಕಂಥ ಕಾರ್ಯಾಚರಣೆ ಕಳೆದ 3 ದಿನಗಳಿಂದ ಮುಂದುವರೆದಿದೆ. ಮೊನ್ನೆ ಪ್ರಾರಂಭ ಆಗಿ ನಿನ್ನೆ ಮುಂದುವರೆದು ಇವತ್ತು ಸಹ ಮುಂದುವರೆದಿರ್ತಕ್ಕಂಥದ್ದು. ಚಿರತೆಯನ್ನ ಜೀವಂತವಾಗಿ ಹಿಡಿಬೇಕು, ಯಾವುದೇ ಏನು ಲೆಫರ್ಡ್ ಟಾಸ್ಕ್ ಫೋರ್ಸ್ನವರು, ಅರಣ್ಯ ಅಧಿಕಾರಿಗಳು, ಅರವಳಿಕೆ ತಜ್ಞರು ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ತಂಡ ಬಂದು ಈಗ ಚಿರತೆನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಹೇಳಿ ಕಾರ್ಯಾಚರಣೆ ಮಾಡಿ ಎರಡು ಬೋನ್ ಇಟ್ಟಿದ್ದಾರೆ. ಆ ಬೋನ್ಗೂ ಸಹ ಚಿರತೆ ಬೀಳದೆ ಆಟ ಆಡಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆಯಿಂದ ಏನು ಡ್ರೋನ್ಗಳನ್ನ ಬಳಸಿ ಅದ್ರ ಚಲನವಲನ ಎಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಾಗ್ಲಿ, ಅದರ ಹೆಜ್ಜೆ ಗುರುತುಗಳನ್ನ ಇಟ್ಕೊಂಡು ಅದನ್ನ ವಶ ಏನು ಬಂಧನ ಮಾಡ್ಕೋಬೇಕು ಅಥವಾ ವಶಕ್ಕೆ ತಗೋಬೇಕು ಹಿಡಿಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ 3 ಜನ ಸಿಬ್ಬಂದಿಗೆ ಗಾಯ ಆಗ್ತಾ ಇರ್ತಕ್ಕಂಥದ್ದು. ಶಾರ್ಪ್ ಶೂಟರ್ ಅರವಳಿಕೆ ತಜ್ಞ ವೈದ್ಯ ಕಿರಣ್ ರವರಿಗೆ ಕುತ್ತಿಗೆ ಭಾಗಕ್ಕೆ ಚಿರತೆ ಪರಿಚಿರ್ತಕ್ಕಂಥದ್ದು. ಆಮೇಲೆ
ಇಬ್ಬರ ಅರಣ್ಯ ಸಿಬ್ಬಂದಿ ಅವರಿಗೂ ಸಹ ಗಾಯ ಆಗಿರತಕ್ಕಂತದ್ದು ಬಿಬಿಎಂಪಿ ನೌಕರ ಮಹೇಶ್ ಅದನ್ನ ಬಲೆ ಬೀಸಿದ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಗಾಯ ಮಾಡ್ಕೊಂಡ್ರು ಅಂದ್ರೆ ಒಟ್ಟು 3 ಜನ ಕಾರ್ಯಾಚರಣೆ ವೇಳೆ ಗಾಯಗೊಂಡಿರತಕ್ಕಂತದ್ದು ಕಳೆದ 2 ವರ್ಷಗಳಿಂದ ಬೆಂಗಳೂರು ಪೂರ್ವ ಭಾಗದ ಒಂದು ಶಾಲೆಗೆ ಚಿರತೆ ನುಗ್ಗಿ ಆತಂಕ ಸೃಷ್ಟಿ ಮಾಡಿತ್ತು ಬೆಂಗಳೂರು ಮತ್ತು ಬೆಂಗಳೂರು ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ ದಿನದಿಂದ ದಿನಕ್ಕೆ ಚಿರತೆ ಅವಳಿ ಜಾಸ್ತಿ ಆಗ್ತಾನೆ ಇದೆ ನೆಲಮಂಗಲದಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಯಾಗಿದೆ ನೆನ್ನೆ ಅಂದ್ರೆ ಮೊನ್ನೆ ರಾತ್ರಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ನಂದಿ ಬೆಟ್ಟದ ತಪ್ಪಲ ಪ್ರದೇಶದಲ್ಲಿ ಅಲ್ಲಿ ಹಸುವನ್ನು ತಿಂದಾಕಿರತಕ್ಕಂತದ್ದು ಈಗ ಏನು ಕೂಡ್ಲು ಗೇಟ್ ನಮ್ಮ ಬೊಮ್ಮನಹಳ್ಳಿಗೆ ಹೊಂದಿಕೊಂಡಿರತಕ್ಕಂತ ಕೂಡ್ಲು ಗೇಟ್ ಜನನಿ ಬಿಡ ಅಂದ್ರೆ ತುಂಬಾ ಜನ ಓಡಾಡತಕ್ಕಂತ ವಸ್ತಿ ಇರತಕ್ಕಂತ ಕೈಗಾರಿಕಾ ಪ್ರದೇಶ ಇರತಕ್ಕಂತ ಪ್ರದೇಶದಲ್ಲಿ ಈಗ ಚಿಂತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಯಾಗಿದೆ ಬಂಧನಕ್ಕೆ ಅರಣ್ಯ ಸಿಬ್ಬಂದಿಗೂ ಸುಮಾರು 40ರಿಂದ 50ಕ್ಕೂ ಹೆಚ್ಚು 4 ತಂಡಗಳ ಮಾಡಿಕೊಂಡು ಚಿರತೆಯನ್ನ ಹಿಡಿಬೇಕು ಸೆರೆ ಹಿಡಿಬೇಕು ಅಂತೇಳಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದ್ರೂ ಸಹ ಚಿರತೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೆ ಆ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆಯನ್ನು ಸಹ ಮುಂದುವರಿಸತಕ್ಕಂಥದ್ದು ನೀತಿ ಓಕೆ ಈಗ ಸುರೇಶ್ ಇನ್ನೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾರಂತೆ ಹೆಚ್ಚಿನ ಸಿಬ್ಬಂದಿಯ ಅಗತ್ಯತೆ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಅಂದ್ರೆ ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ವ್ಯವಸ್ಥೆಯನ್ನು ಏನಾದರೂ ಮಾಡ್ಕೊಳ್ಳಲಾಗ್ತಾ ಇದೆಯಾ ಅಂತ ಅನ್ನಿತಿ ಏನೋ ಐಫರ್ ಅಂದ್ರೆ ಹೊಸ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಡ್ರೋನ್ ಅನ್ನ ಬಳಸ್ಕೊಂಡು ಆ ಚಿರತೆ ಚಲನವಲನವನ್ನ ಈಗ ಮನುಷ್ಯ ಓಡಾಡಿದ್ರೆ ಶಬ್ದ ಆಗುತ್ತೆ ಅವ ಏನೋ ಆ ಚಲನವಲನ ಮತ್ತು ಸ್ಮೆಲ್ ನಿಂದ ಆ ಚಿರತೆ ದೂರಕ್ಕೆ ಹೋಗ್ತಕ್ಕಂತ ಮನುಷ್ಯ ಇದ್ದಾನೆ ಶಬ್ದ ಆಗ್ತಾ ಇದೆ ಚಲನವಲನ ಆಗ್ತಾ ಇದೆ ಅಂತ ವಾಸನೆಯಿಂದ ಚಿರತೆ ಬೇರೆ ಕಡೆ ಹೋಗ್ತಕ್ಕಂತ ಚಾನ್ಸಸ್ ಇರೋದ್ರಿಂದ ಅದು ಜನವಸತಿ ಪ್ರದೇಶಕ್ಕೆ ನುಗ್ಗದ ಹಾಗೆ ಅದನ್ನ ಒಂದ್ ಕಡೆ ಲಾಕ್ ಮಾಡಿ ಅದನ್ನ ಸೆರೆ ಹಿಡಿಬೇಕು ಅರವಳಿಕೆ ಔಷಧಿಯನ್ನ ಅದಕ್ಕೆ ಕೊಟ್ಟು ಪ್ರಜ್ಞತತ್ತೆ ಅದನ್ನ ಬಂಧಿಸ್ಬೇಕು ಅಥವಾ ಜೀವಂತವಾಗಿ ಸೆರೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಲೆಫ್ಟ್ ಟಾಸ್ಕ್ ಫೋರ್ಸ್ ನವರು ಇರ್ಬೋದು ಅರವಳಿಕೆ ತಜ್ಞರು ಇರ್ಬೋದು ಮೈಸೂರಿಂದ ಬಂದಿರತಕ್ಕಂತ ತಜ್ಞರು ಮತ್ತು ಬನ್ನೇರುಘಟ್ಟ ಆಮೇಲೆ ಆನೇಕಲ್ಲು ಹೀಗೆ ಬಿಬಿಎಂಪಿ ಅರಣ್ಯ ಘಟಕದ ಸಿಬ್ಬಂದಿ ಎಲ್ಲರೂ ಸಹ ಈಗ ಚಿರತೆಯನ್ನ ಹೇಗಾದ್ರೂ ಮಾಡಿ ಸೆರೆ ಹಿಡಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಆ ಭಾಗದಲ್ಲಿ ಸುಮಾರು 40ರಿಂದ 50ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಖಾಲಿ ಪ್ರದೇಶ ಅಲ್ಲಿ ಸಿಕ್ಕಾಪಟ್ಟೆ ಕುರ್ಚಲ ಗಿಡಗಳು ಹುಲ್ಲು ದಟ್ಟ ಸಣ್ಣ ಪ್ರಮಾಣದಲ್ಲಿ ತುಂಬಾ ತಿಕ್ಕಾಗಿರ್ತಕ್ಕಂತಹ ಹುಲ್ಲುಗಾವಲು ಪ್ರದೇಶ ಇರೋದ್ರಿಂದ 40ರಿಂದ 50 ಎಕರೆ ಪ್ರದೇಶದಲ್ಲಿ ಈ ತರ ಗಿಡಗಂಟೆಗಳು ಬೆಳ್ಕೊಂಡು ಅದು ಕಾಂಪೌಂಡ್ ಹಾಕಿರೋದ್ರಿಂದ ಅಲ್ಲಿ ಯಾರು ಓಡಾಡದೇ ಇರೋದ್ರಿಂದ ಅಲ್ಲಿ ಮೊಲ ಬೆಕ್ಕು ಇವುಗಳನ್ನ ತಿನ್ಲಿಕ್ಕೆ ಬಂದಿರತಕ್ಕಂಥ ಚಿಂತೆ ಅಲ್ಲಿ ಈಗ ದಿಗ್ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು ಹೇಗಾದ್ರೂ ಮಾಡಿ ಆ ಸರ್ಕಲ್ ವ್ಯಾಪ್ತಿಯ ಒಳಗಡೆನೆ ಚಿಂತೆನ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅದನ್ನ ಸೆರೆ ಹಿಡಿಬೇಕು ಅನ್ನೋ ಸಂದರ್ಭದಲ್ಲಿ 3 ಜನ ಗಾಯನೂ ಆಗಿದೆ ಮತ್ತೆ ಈಗ ಗಾಯಗೊಂಡಿರ್ತಕ್ಕಂತಹ ಚಿಂತೆ ಆಗ್ಲಿ ಹುಲಿ ಆಗ್ಲಿ ತುಂಬಾ ಆಕ್ರೋಶಕ್ಕೆ ಒಳಗಾಗಿರ್ತದೆ ಮತ್ತು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂತ ಮತ್ತು ಕೆಲವು ಚಿರತೆಗಳಿಗೆ ಆಗ್ಬೋದು ಹುಲಿಗಾಗ್ಬೋದು ಸಿಕ್ಕಾಪಟ್ಟೆ ಭಯ ಪ್ರಾಣಿ ಮತ್ತು ಚಿರತೆ ನಾಚಿಕೆ ಸ್ವಭಾವದ ಪ್ರಾಣಿ ಮನುಷ್ಯನ ಕಂಡ್ರೆ ಸಿಕ್ಕಾಪಟ್ಟೆ ಓಡ್ಬಿಡುತ್ತೆ ಆ ಓಡಿ ಆತಂಕಕ್ಕೆ ಒಳಗಾಗ ಸಂದರ್ಭದಲ್ಲಿ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆನೂ ಸಹ ಇರೋದ್ರಿಂದ ಅದನ್ನ ಅರವಳಿಕೆ ಔಷಧಿ ಕೊಟ್ಟು ಅದನ್ನ ಇಟ್ಕೊಂಡು ಏನೋ ತೆಗೆದುಕೊಂಡೋಗಿ ಅರಣ್ಯ ಪ್ರದೇಶಕ್ಕೂ ಅಥವಾ ಬೇರೆ ವಲಯ ಪ್ರದೇಶಕ್ಕೆ ಬಿಡ್ತಕ್ಕಂಥ ಏನೋ ಅವಕಾಶಗಳು ಇರೋದ್ರಿಂದ ಆ ನಿಟ್ಟಿನ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆ ಮುಂದುವರಿತಾ ಇದೆ ಸಿಬ್ಬಂದಿಯ ಕೊರತೆ ಏನು ಕಾಡ್ತಾ ಇಲ್ಲ ಈ 3 ಜನಕ್ಕೆ ಮಾತ್ರ ಗಾಯಗಳಾಗಿದೆ ಆದ್ರೂ ಸಹ ಕಾರ್ಯಾಚರಣೆ ಮುಂದುವರೆದಿದೆ ಅನಿತೆ ಓಕೆ ಸುರೇಶ್ ಬಾಬು ಇನ್ನೊಂದು ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ಚಿರತೆ ಕಾಣಿಸಿಕೊಂಡಾಗ ಸ್ಕೂಲ್ಗೆಲ್ಲ ನುಗ್ಗಿದಂತ ಸಂದರ್ಭದಲ್ಲಿ ಚಿರತೆಯನ್ನ ಹೇಗೋ ಮಾಡಿ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿತ್ತು ಅದಾದ್ಮೇಲೆ ಇನ್ನೊಂದು ಚಿರತೆ ಓಡಾಡೋದು ಕೂಡ ಸಿಸಿಟಿವಿಲಿ ಸರಿಯಾಗಿತ್ತು ಆಗ್ಲೇ ಗೊತ್ತಾಗಿದ್ದು ಒಟ್ಟು 2 ಚಿರತೆ ಇಲ್ಲಿ ಇದೆ ಅನ್ನೋದು ಅಲ್ಲಿವರೆಗೂ ಒಂದೇ ಚಿರತೆ ಅಂತ ಎಲ್ಲರೂ ಭಾವಿಸಿದ್ರು ಸೊ ಈಗಲೂ ಕೂಡ ಕ್ಲಾರಿಟಿ ಇದೆಯಾ ಒಂದೇ ಚಿರತೆ ಓಡಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ನಿತಿ ಆ ಸಂಬಂಧಪಟ್ಟಂಗೆ ಅರಣ್ಯ ಅಧಿಕಾರಿಗಳು ನಿನ್ನೆ ಮಾತನಾಡ್ತಾ ಹೇಳಿದ್ದು 2 ಇರ್ಬೋದು ಅಂತೇಳಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅದರ ಚುಕ್ಕಿ ಅದು ಗಂಡು ಚಿರ್ತೇನಾ ಹೆಣ್ಣು ಚಿರ್ತೇನಾ ಅಥವಾ ಚುಕ್ಕಿ ಆಧಾರದ ಮೇಲೆ ಈಗ ಚಿರತೆಯಲ್ಲೂ 3-4 ತರದ ವಿಭೇದಗಳು ಅಂದ್ರೆ ಪ್ರಭೇದಗಳು ವಿಧಗಳು ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಚಿರತೆ ಕೈಗಾರಿಕಾ ಪ್ರದೇಶದ ಪಾಳು ಬಿದ್ದ ಬಿಲ್ಡಿಂಗ್ ಇಂದ ಹಾರು ಹೋಗುವಾಗ ಕಾಣಿಸ್ಕೊಳ್ತಕ್ಕಂತ ಚಿರತೆನೆ ಬೇರೆ ಮತ್ತೆ ರಸ್ತೆ ದಾಟುವಾಗ ಕಾಣಿಸ್ಕೊಂಡಿರ್ತಕ್ಕಂಥ ಮೊಬೈಲ್ ಅಲ್ಲಿ ಸೆರೆ ಆಗಿರ್ತಕ್ಕಂಥ ದೃಶ್ಯಗಳಲ್ಲಿ ಸೆರೆ ಆಗಿರ್ತಕ್ಕಂಥ ಚಿರತೆ ಬೇರೆ ಅಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಆದ್ರೆ ಅರಣ್ಯ ಅಧಿಕಾರಿಗಳು ಆ ಬಗ್ಗೆ ಏನು ಸ್ಪಷ್ಟಪಡಿಸ್ತಾ ಇಲ್ಲ ಈ ಕಾರ್ಯಾಚರಣೆ ಆಗ್ತಾ ಇರೋದ್ರಿಂದ ಜನ ಚಿರತೆ ಸಿಕ್ಬಿಡ್ತೇನೋ ಹಿಡಿದ್ಬಿಟ್ರೇನೋ ಏನಾಗ್ತಾ ಇದೆ ಎತ್ತ ಆಗ್ತಾ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಜಮಾವಣೆ ಆಗ್ತಾ ಇದಾರೆ ಜನರನ್ನ ನೀವು ಜನ ಜಾಸ್ತಿ ಆದಷ್ಟು ಸದ್ದುಗದ್ದಲ ಜಾಸ್ತಿ ಆಗ್ತದೆ ಸದ್ದುಗದ್ದಲ ಆದ್ರೆ ಅದು ಆಚೆ ಬರೋದಿಲ್ಲ ಎಲ್ಲಾದ್ರೂ ಯಾರು ಬರದೇ ಇರತಕ್ಕಂತ ಸ್ಥಳವನ್ನ ಗುರುತಿಸ್ಕೊಂಡು ಅಲ್ಲಿ ಅದು ಇರ್ತಕ್ಕಂತ ಚಾನ್ಸಸ್ ಇರೋದ್ರಿಂದ ಕಾರ್ಯಾಚರಣೆ ಕಷ್ಟ ಆಗುತ್ತೆ ನೀವು ಬರಬೇಡ್ರಿ ಅಂತೇಳಿ ಜನರನ್ನು
ಆ ಸ್ಥಳದಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂತ ಕೆಲಸನ ಆಗ್ತಾ ಇದೆ ಅಧಿಕಾರಿಗಳು ಇನ್ನು ಆ ಬಗ್ಗೆ ಒಂದಿದೆಯಾ ಎರಡಿದೆಯಾ ಅನ್ನೋದರ ಬಗ್ಗೆ ಇನ್ನು ಸ್ಪಷ್ಟಪಡಿಸಿಲ್ಲ ಹೇಗಾದರೂ ಮಾಡಿ ಈಗ ಚಿರತೆನ ಬಂಧನ ಮಾಡಲಿಕ್ಕೆ ಬೋನ್ ಇಟ್ಟಿದ್ದಾರೆ ಆ ಬೋನ್ ಕಡೆನೂ ಚಿರತೆ ನುಸುಳ್ತಾ ಇಲ್ಲ ಬರ್ತಾ ಇಲ್ಲ ಈಗ ಹೇಗಾದರೂ ಮಾಡಿ ಅದನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಲ್ಲ ನುರಿತ ತಜ್ಞರ ತಂಡದಗಳಿಂದ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ನೀತಿ ಓಕೆ ಧನ್ಯವಾದ ಸುರೇಶ್ ತಮ್ಮ ಡೀಟೇಲ್ಸ್ ಗಾಗಿ